ನಮಸ್ಕಾರ ನೀವೆಲ್ಲರೂ ನೋಡ್ತಾ ಇದ್ದೀರಿ ಕನ್ನಡಮ ನ್ಯೂಸ್ ನೆಟ್ವರ್ಕ್ ನಾನು ರವಿ ಸುರೇಶ್ ದಿನದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ವಿವಿಧ ಬೇಡಿಕೆಗಳಿಗಾಗಿ ಆಗ್ರಹಿಸಿ ರೈತರ ಪ್ರತಿಭಟನೆ ಬರ ಪರಿಹಾರ ಸೇರಿದಂತೆ ಹಲವು ಬೇಡಿಕೆಗಳಿಗಾಗಿ ರೈತರ ಒತ್ತಾಯ ಜಿಲ್ಲಾಧಿಕಾರಿ ಕಚೇರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಎಂಎಸ್ಪಿಸಿ ಕೇಂದ್ರಕ್ಕೆ ಸಚಿವೆ ಹೆಬ್ಬಾಳ್ಕರ್ ಹಠಾತ್ ಭೇಟಿ ಹಲಗಾ ಕೇಂದ್ರದಲ್ಲಿ ಎಲ್ಲವೂ ಅಸ್ತವ್ಯಸ್ತ ಸಿಬ್ಬಂದಿಗೆ ಸಚಿವೆ ಹೆಬ್ಬಾಳ್ಕರ್ ಫುಲ್ ಕ್ಲಾಸ್ ಎಲ್ಲರೂ ಕನ್ನಡದಲ್ಲಿಯೇ ವ್ಯವಹರಿಸಿ ಬ್ಯಾಂಕ್ ಅಧಿಕಾರಿಗಳ ಸಲಹಾ ಸಮಿತಿ ಸಭೆ ಸಭೆಯಲ್ಲಿ ಅಧಿಕಾರಿಗಳಿಗೆ ಸಂಸದ ಈರಣ್ಣ ಕಡಾಡಿ ಖಡಕ್ ವಾರ್ನಿಂಗ್ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಇವತ್ತು ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದೆ ಬರ ಪರಿಹಾರ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಸಲ್ಲಿಸಿದೆ ರೈತರ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಶುಕ್ರವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಮುಂಗಾರು ಮಳೆಯ ಅಭಾವ ಹಾಗೂ ಬರಗಾಲದಿಂದ ರೈತರ ಬದುಕು ತತ್ತರಿಸಿ ಹೋಗಿದೆ ಬರ ಪರಿಹಾರದ ಮೊತ್ತ ಒಂದು ಎಕರೆಗೆ 50,000 ರೂಪಾಯಿದಂತೆ ಪರಿಹಾರ ಧನವನ್ನು ಕೊಡಬೇಕು ಅಂತ ರೈತರು ಆಗ್ರಹಪಡಿಸಿದರು ಜಿಲ್ಲೆಯಲ್ಲಿರುವಂತಹ ಪ್ರತಿಯೊಂದು ಗ್ರಾಮಕ್ಕೆ ಕುಡಿಯುವುದಕ್ಕೆ ಸಾರ್ವಜನಿಕರಿಗೆ ಹಾಗೂ ಜಾನುವಾರುಗಳಿಗೆ ನೀರಿನ ವ್ಯವಸ್ಥೆಯನ್ನು ತಕ್ಷಣವೇ ಮಾಡಬೇಕಿದೆ ರೈತರ ಸಾಲ ವಸೂಲಾತಿ ಸಂಪೂರ್ಣವಾಗಿ ನಿಲ್ಲಿಸಬೇಕಾಗಿದೆ ಮತ್ತು ಸಾಲ ಮನ್ನಾ ಮಾಡಬೇಕು ಅಂತ ರೈತರು ಆಗ್ರಹವನ್ನು ಪಡಿಸಿದರು ಕಬ್ಬು ಬೆಳೆಗಾರರಿಗೆ ಬಾಕಿ ಹಣವನ್ನು ತಕ್ಷಣವೇ ಮುಟ್ಟಿಸಬೇಕಾಗಿದೆ ಸಕ್ಕರೆ ಮಂಡಲ ನಿಗಮದಲ್ಲಿ ಸಿಬ್ಬಂದಿಗಳ ಕೊರತೆ ಇದ್ದು ತಕ್ಷಣವೇ ನೇಮಕಾತಿ ಮಾಡಬೇಕು ಅಂತ ಒತ್ತಾಯ ಮಾಡಿದರು ಹಸಿರು ಸೇನೆ ಮುಖ್ಯರು ಮತ್ತು ಎಲ್ಲ ನಮ್ಮ ಸಂಘದ ಅಧ್ಯಕ್ಷರು ಮುಖಂಡರು ತಾಲೂಕು ಅಧ್ಯಕ್ಷರು ಎಲ್ಲರ ಒಂದು ನೇತೃತ್ವದಲ್ಲಿ ಇವತ್ತು ಈ ಕರ್ನಾಟಕ ರಾಜ್ಯ ರೈತ ಸಂಘ ಏನು ರಾಜ್ಯದಲ್ಲಿ ಬರಗಾಲ ಇವತ್ತು ಇಡೀ ರಾಜ್ಯವ್ಯಾಪಿ ಇವತ್ತು ಸಂಪೂರ್ಣ ಬೆಳೆ ನಾಶ ಆಗತೈತಿ ಸಾಕಷ್ಟು ಇವತ್ತು ರೈತರ ಮುಂಗಾರಿಯನ್ನು ಬಿತ್ತಿಬಿಟ್ಟರು ಆ ಬೆಳೆ ಕೂಡ ನಾಟಿಲ್ಲ ಈಗಾಗಲೇ ನಮ್ಮ ಭಾಗದಲ್ಲಿ ಕಬ್ಬ ಅರಿಶಿನ ಇವತ್ತು ನೀರಿಲ್ಲದ ಕಾರಣಕ್ಕಾಗಿ ಸಂಪೂರ್ಣ ಇವತ್ತೆಲ್ಲ ಒಣಗೋಗ್ತಾ ಇದೆ ನೂರಾರು ಕೋಟಿ ಸಾವಿರಾರು ಕೋಟಿ ಇವತ್ತು ಅದಕ್ಕೆಲ್ಲ ಬಂಡವಾಳನ ಹಾಕಿದ್ದೀವಿ ಈಗ ಏನಾದರೂ ಬೆಳೆ ಒಣಗಿ ಹೋದಪ್ಪ ಅಂತಂದ್ರೆ ಇವತ್ತು ನಮ್ಮ ಒಕ್ಕಲುತನ ಸಂಪೂರ್ಣ ಸ್ಥಗಿತಗೊಳ್ತೈತಿ ಇವತ್ತು ಕೂಡ ನಾವೆಲ್ಲ ಸಾಲದಾಗ ಸಂಕಷ್ಟದಾಗದು ಅದಕ್ಕಾಗಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಮೂಡಿಸಲಿಕ್ಕೆ ಇವತ್ತೆಲ್ಲ ನಾವು ಬೆಳವರಿಕೆ ಮಾಡಿ ಇವತ್ತು ಬರಗಾಲ ಅಂತೇಳಿ ಇವತ್ತ ಘೋಷಣೆ ಮಾಡಬೇಕು ಮತ್ತು ರೈತರ ಸಂಪೂರ್ಣ ಸಾಲ ವಸೂಲಾತಿಯನ್ನು ಇವತ್ತು ನಿಲ್ಲಿಸಬೇಕು ದನಕರುಗಳಿಗೆ ಇವತ್ತು ಕುಡಲಿಕ್ಕೆ ನೀರಿಲ್ಲ ಹಳ್ಳಿಗಳಲ್ಲಿ ಕುಡಲಿಕ್ಕೆ ನೀರಿಲ್ಲ ದನಕರುಗಳಿಗೆ ಮೇವು ಇಲ್ಲ ಇವತ್ತಿನ ಮೇವಿನ ಬ್ಯಾಂಕನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆ ಮೂಡಿಸೋಕೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಇಲ್ಲಿ ಬಂದೈತಿ ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿಯವರ ಗಂಭೀರವಾಗಿ ಅರ್ಥ ಮಾಡ್ಕೋಬೇಕು ಯಾಕಪ್ಪ ಅಂತಂದ್ರೆ ನಾವೆಲ್ಲ ಭಾಳಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಒಂದು ಎಕರೆ ಕಬ್ಬು ಅರಿಶಿನ ಹಚ್ಚಬೇಕಾದ್ರೆ ಇವತ್ತು ಲಕ್ಷ ಗಂಟೆ ಖರ್ಚು ಬಿಡ್ಬೇಕು ಆ ಬೆಳೆ ಬೆಳಿಗ್ಗೆ ಹೋದಪ್ಪ ಅಂತಂದ್ರೆ ಇವತ್ತು ಒಂದು ವರ್ಷ ಆದರೂ ಅಲ್ಲಿ ಬೆಳೆ ಬಿಡೋದಿಲ್ಲ ಅದು ರಿಕವರಿ ಆಗೋದಿಲ್ಲ ಇನ್ನು ನಮಗೆ ಮಳೆಯಾಗಿ ಬೆಳೆ ಬಂದು ಬದುಕೋದು ಭಾಳ ಗಂಭೀರತೆ ಐತಿ ಆ ಕಾರಣಕ್ಕಾಗಿ ಎಕರೆಗೆ 50,000 ರೂಪಾಯಿಯನ್ನು ಪರಿಹಾರ ಕೊಡಬೇಕು ಅನ್ನುವಂಥದ್ದು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಘೋಷಣೆ ಮಾಡಿ ಅದಕ್ಕಾಗಿ ಇಂಥದ ವಿದ್ಯುತ್ ಹೆಚ್ಚಳ ಇವತ್ತು ಸರ್ಕಾರ ಏನೊಂದು 1,000 ರೂಪಾಯಿ ಬಿಲ್ ಬರೋದು ರೈತ ಮುಖಂಡರಾದ ಚುಣ್ಣಪ್ಪ ಪೂಜಾರಿ ಸುರೇಶ್ ಪರಗಣ್ಣವರ್ ಬಸವರಾಜ್ ಬಿಚ್ಚೂರು ರಮೇಶ್ ವಾಲಿ ರಾಘವೇಂದ್ರ ನಾಯಕ ಸೇರಿದಂತೆ ಇನ್ನೂ ಹಲವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರಾಜಶೇಖರ ಹಿರೇಮಠ ಕನ್ನಡಮ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ ಬೆಳಗಾವಿ ತಾಲೂಕಿನ ಹಲಗಾ ಗ್ರಾಮದಲ್ಲಿರುವಂತಹ ಎಂಎಸ್ಪಿಸಿ ಕೇಂದ್ರಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ಕೊಟ್ಟಿದ್ದರು ಹಠಾತ್ತನೆ ಭೇಟಿ ಕೊಟ್ಟು ಅಲ್ಲಿರುವಂತಹ ವ್ಯವಸ್ಥೆಯನ್ನು ಪರಿಶೀಲನೆ ಮಾಡಿದರು ಅಲ್ಲಿ ಕಂಡು ಬಂದಿರುವಂತಹ ಅವ್ಯವಸ್ಥೆಯನ್ನು ಕಂಡು ಸಿಬ್ಬಂದಿಯ ವಿರುದ್ಧ ಭಾರಿ ಗರಂ ಆದರು ಇದೇ ನಿಟ್ಟಿನಲ್ಲಿ ಯಾವುದೇ ರೀತಿಯಾಗಿ ತೊಂದರೆ ಆಗದಂತೆ ವ್ಯವಸ್ಥಿತವಾಗಿ ಕೆಲಸವನ್ನು ಮಾಡಬೇಕು ಅಂತ ಸಿಬ್ಬಂದಿಗೆ ಕ್ಲಾಸ್ ತೆಗೆದುಕೊಂಡರು ಬೆಳಗಾವಿಯ ಎಂಎಸ್ಪಿಸಿ ಕೇಂದ್ರಕ್ಕೆ ಹಠಾತ್ತನೆ ಭೇಟಿ ನೀಡಿದ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲಿನ ಕಳಪೆ ಆಹಾರ ಮತ್ತು ಅವ್ಯವಸ್ಥೆಯನ್ನು ಕಂಡು ಕಿಡಿಕಾರಿದರು ಅಂಗನವಾಡಿ ಮಕ್ಕಳು ಗರ್ಭಿಣಿಯರು ಹಾಗೂ ಬಾಣಂತಿಯರಿಗೆ ಪೌಷ್ಟಿಕ ಆಹಾರ ಸರಬರಾಜು ಮಾಡುವಂಥ ಬೆಳಗಾವಿಯ ಹಲಗಾದಲ್ಲಿರುವ ಎಂಎಸ್ಪಿಸಿ ಕೇಂದ್ರಕ್ಕೆ ಸಚಿವೆ ಹಠಾತ್ತನೆ ಭೇಟಿ ನೀಡಿದರು ಅಲ್ಲಿನ ಸ್ಥಿತಿಗತಿಯನ್ನು ಕಂಡು ತೀವ್ರವಾಗಿ ನೊಂದುಕೊಂಡರು
ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳುವುದಾಗಿ ತಿಳಿಸಿದರು. ಈ ಒಂದು ಕಚೇರಿಯಲ್ಲಿ ಎಷ್ಟು ದಿನ ಆಗಿದೆ ಕಾರ್ಯಕ್ರಮ? ಎರಡು ವರ್ಷದಿಂದ ಈ ಕಾರ್ಯಕ್ರಮ ಇಲ್ಲಿ ಯಾವ ಕಾರ್ಯಕ್ರಮ ಎಷ್ಟಿದೆ ಇದು ನಮ್ದು ಏರಿಯಾ? ಅಂಗನವಾಡಿ ಮಕ್ಕಳಿಗೆ ಎಷ್ಟು ದಿನ ಆಯ್ತು ಬಂದು? ಕಾರ್ಪೊರೇಷನ್ ಜೊತೆ ಅವ್ರಿಗೆ ಮೋಸ್ಟ್ಲಿ ಅವರೇ ಕಾಂಟ್ಯಾಕ್ಟ್ ಮಾಡ್ಕೊಂತಿದ್ರು. ಸಾಕಷ್ಟು ಬೇರೆ ಲೆಟರ್ ಕಮ್ಯುನಿಕೇಟ್ ಮಾಡಿದ್ರು. ಪನ್ನೆಂಡು ಅವ್ರಿಗೆ ಮಾಡ್ಲಕ್ಕೆ ನಮ್ಮ ಅಂಗನವಾಡಿ ಫುಡ್ ಸಪ್ಲೈ ಟ್ರಾನ್ಸ್ಪೋರ್ಟರ್ ಜೊತೆ ಮಾತಾಡಬೇಕು. ಅಲ್ಲಿ ಫುಡ್ ಸಪ್ಲೈ ಕಂಪ್ಲೀಟ್ ಆಗ್ತದೆ. ನಾವೇ ಮಂತ್ ಎಂದು ಹೋಗಿ ಎಲ್ಲ ಕಡೆ ಇಪ್ಪತ್ತೆರಡಕ್ಕೆ ಬಂದಿದೆ. ಇಪ್ಪತ್ತೆರಡು ಯಾವ ತಿಂಗಳು ಬಂದಿದೆ? ಸರ್ಕಾರ ದುಡ್ಡು ಕೊಟ್ಟು ಬಂದಿದ್ದೀವಿ ಮಕ್ಕಳಿಗೋಸ್ಕರ. ಇದೇನಿದೆ ಓಪನ್ ಮಾಡಿ, ಅದೇನಿದೆ ಓಪನ್ ಮಾಡಿ. ಸ್ಟಾಫ್ ಯಾರಿದ್ದಾರೆ? ಎರಡು ಮೇನಲ್ಲಿ ಬಂದಿದೆ. 2023 ಮೇನಲ್ಲಿ ಎಲೆಕ್ಷನ್ ಮಮ್ಮಿ ನಾನು ಬಂದ ತಕ್ಷಣ ನಾನು ಡೇಟ್ ಬಂದ ಮೊದಲು ಬೇರೆ ಬಂದು ನಾನು ಬಂದ ನಂತರ ನಾನು ಅಂಗನವಾಡಿ ಮಕ್ಕಳನ್ನ ನನಗೂ ಪೇಮೆಂಟ್ ಕೊಡ್ತಾರಮ್ಮ. ಈಗ 2 ಲಕ್ಷ 71 ಸಾವಿರ ಕೊಡ್ತಾರೆ. ಬಿಡು 200 ಅಂಗನವಾಡಿ ಸರಿನಾ? 200 ಅಂಗನವಾಡಿಗೆ ತಿಂಗಳಿಗೆ ಎಷ್ಟು ವಾರದಲ್ಲಿ ಎಷ್ಟು ಅಂಗನವಾಡಿ ವಾರದಲ್ಲಿ 12 ಅಂಗನವಾಡಿ ಆಯ್ತು. ಒಂದು ದಿನ ಒಂದೊಂದು ವಾರ ಕಡಿಮೆ ಆಗುತ್ತೆ, ಒಂದೊಂದು ವಾರ ಹೆಚ್ಚಿಗೆ ಆಗುತ್ತೆ. ಒಂದು ತಿಂಗಳಿಗೆ ಎಷ್ಟು ಆಯ್ತು? 12 ತಿಂಗಳಿಗೆ ಎಷ್ಟಾಯ್ತು ಅಂಗನವಾಡಿ? ನೀವು 3 ಹೋಗ್ತೀರಾ, 3 4 ಹೋಗ್ತೀರಾ ಒಂದ್ ದಿನಕ್ಕೆ? 3 ಒಂದ್ ವಾರಕ್ಕೆ ಅಂತಂದ್ರೆ 12 ಆಯ್ತು. 4 ವಾರ ಒಂದ್ ತಿಂಗಳಿಗಿರುತ್ತೆ, 48 ಅಂಗನವಾಡಿಗೆ ಹೋಗ್ತೀರಾ. ಸೊ ನೀವು 200 ಅಂಗನವಾಡಿಗೆ ಹೋಗ್ಬೇಕು ಅಂತಂದ್ರೆ ಎಷ್ಟ್ ತಿಂಗಳಾಗ್ಬೇಕು? ನಾನು ಈ ಇಲಾಖೆಯ ಸಚಿವೆಯಾಗಿ ಈ ವ್ಯವಸ್ಥೆಯನ್ನು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ರಾಜ್ಯದ ಮಕ್ಕಳಿಗೆ, ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಪೌಷ್ಟಿಕ ಆಹಾರ ಸಿಗಬೇಕಾಗಿದೆ. ಯೋಜನೆಯ ಉದ್ದೇಶ ಸಫಲವಾಗಬೇಕಾಗಿದೆ. ಯಾರೊಂದು ನಿರ್ಲಕ್ಷ್ಯದಿಂದ ಇಡೀ ಯೋಜನೆ ವಿಫಲ ಆಗಬಾರದು ಅಂತ ಕಿಡಿಕಾರಿದರು. ಜಿಲ್ಲೆಯಲ್ಲಿ ಎಲ್ಲ ಬ್ಯಾಂಕ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಗ್ರಾಹಕರ ಜೊತೆಗೆ ಕನ್ನಡದಲ್ಲಿಯೇ ವ್ಯವಹರಿಸಬೇಕು. ಜೊತೆಗೆ ಬಾಕಿ ಇರುವಂತಹ ಎಲ್ಲ ಅರ್ಜಿಗಳನ್ನು ಕೂಡಲೇ ವಿಲೇವಾರಿ ಮಾಡಬೇಕು ಅಂತ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಎಲ್ಲ ಬ್ಯಾಂಕ್ ಅಧಿಕಾರಿಗಳಿಗೆ ಖಡಕ್ಕಾಗಿ ಸೂಚನೆಯನ್ನು ಕೊಟ್ಟರು. ಜನಸಾಮಾನ್ಯರು, ವಿದ್ಯಾವಂತ ನಿರುದ್ಯೋಗಿಗಳು, ಮಹಿಳಾ ಸ್ವಸಹಾಯ ಸಂಘಗಳು ಹಾಗೂ ಕೃಷಿಕರನ್ನು ಆರ್ಥಿಕವಾಗಿ ಸದೃಢಗೊಳಿಸುವುದಕ್ಕಾಗಿ ಸರ್ಕಾರ 100 ಯೋಜನೆಗಳನ್ನು ಜಾರಿಗೆ ತಂದಿದೆ. ಬ್ಯಾಂಕ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಯೋಜನೆಗಳ ಅನುಷ್ಠಾನ ವಿಳಂಬ ಆಗ್ತಾ ಇದೆ. ಆದ ಕಾರಣ ಬಾಕಿ ಇರುವಂತಹ ಎಲ್ಲ ಅರ್ಜಿಗಳನ್ನು ತ್ವರಿತವಾಗಿ ವಿಲೇವಾರಿಗೊಳಿಸಬೇಕು ಅಂತ ಸಂಸದ ಈರಣ್ಣ ಕಡಾಡಿ ಬ್ಯಾಂಕ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟರು. ಬೆಳಗಾವಿಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಇವತ್ತು ವಿವಿಧ ಬ್ಯಾಂಕ್ ಅಧಿಕಾರಿಗಳ ಜಿಲ್ಲಾ ಮಟ್ಟದ ಸಲಹಾ ಸಮಿತಿ ಹಾಗೂ ಸಮೀಕ್ಷೆ ಸಮಿತಿ ಸಭೆಯಲ್ಲಿ ಅವರು ಮಾತನಾಡಿದರು. ಜಿಲ್ಲೆಯಲ್ಲಿ ಸುಮಾರು 16 ಗ್ರಾಮಗಳಲ್ಲಿ ಹೊಸ ಬ್ಯಾಂಕ್ ಶಾಖೆ ತೆರೆಯುವ ಕುರಿತು ಸಾರ್ವಜನಿಕರಿಂದ ಈಗಾಗಲೇ ಮನವಿಗಳು ಬಂದಿವೆ. ಈ ಬಗ್ಗೆ ಹಲವಾರು ಬಾರಿ ಚರ್ಚಿಸಲಾಗಿದೆ.
ಆದರೆ ಈವರೆಗೆ ಯಾವುದೇ ತೀರ್ಮಾನವನ್ನು ಕೈಗೊಂಡಿಲ್ಲ. ಕೂಡಲೇ ಹೊಸ ಶಾಖೆಗಳ ಪ್ರಾರಂಭಕ್ಕೆ ಕ್ರಮ ತೆಗೆದುಕೊಳ್ಳಬೇಕು ಅಂತ ಸೂಚನೆ ಕೊಟ್ಟರು. ಇನ್ನು ಗ್ರಾಹಕರೊಂದಿಗೆ ಕಡ್ಡಾಯವಾಗಿ ಕನ್ನಡವನ್ನೇ ಮಾತನಾಡಬೇಕು, ಅರ್ಜಿ ನಮೂನೆ ಮಾಹಿತಿ ಫಲಕಗಳು ಸೇರಿದಂತೆ ಪತ್ರ ವ್ಯವಹಾರಗಳನ್ನು ಕನ್ನಡದಲ್ಲೇ ನಡೆಸಬೇಕು ಅಂತ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾ ನಿರ್ದೇಶಕರಾದ ಗಂಗಾಧರ್ ಅವರು ತಿಳಿಸಿಕೊಟ್ರು. ಈ ಸಂದರ್ಭದಲ್ಲಿ ಜಿಲ್ಲಾ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಪ್ರಶಾಂತ್ ಕುಲಕರ್ಣಿ, ನಬಾರ್ಡ್ DDM ಭಾರದ್ವಾಜ್, DCC ಬ್ಯಾಂಕ್ ಜಿಲ್ಲಾ ವ್ಯವಸ್ಥಾಪಕ ಕಲಾವಂತ್, ಕೆನರಾ ಬ್ಯಾಂಕ್ ಮ್ಯಾನೇಜರ್ ಸಂಜೀವ್ ವನಜೇರಿ ಸೇರಿದಂತೆ ಇನ್ನೂ ಹಲವರು ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು. ಮಹದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಕನ್ನಡಮ ನ್ಯೂಸ್ ನೆಟ್ವರ್ಕ್ನಲ್ಲಿ ಇದೀಗ ಪುಟ್ಟದೊಂದು ಬ್ರೇಕ್. ಬಳಿಕ ಮತ್ತೆ ಸ್ವಾಗತ. ತಾಂತ್ರಿಕ ದೋಷಗಳಿಂದಾಗಿ ವಂದೇ ಭಾರತ್ ರೈಲು ಸೇವೆ ಬೆಳಗಾವಿಗೆ ತಲುಪುವುದಕ್ಕೆ ಸ್ವಲ್ಪ ವಿಳಂಬವಾಗಲಿದೆ, ಆದರೆ ಗುಣಮಟ್ಟದ ಸೇವೆಯೊಂದಿಗೆ ಬೆಳಗಾವಿಗೆ ರೈಲು ತಲುಪಲಿದೆ ಅಂತ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಹೇಳಿದರು. ವಂದೇ ಭಾರತ್ ರೈಲು ಬೆಳಗಾವಿವರೆಗೂ ಬರುವುದಕ್ಕೆ ಕೆಲವು ತಾಂತ್ರಿಕ ಸಮಸ್ಯೆ ಇದೆ ಅಂತ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಹೇಳಿದರು. ಶುಕ್ರವಾರ ನಗರದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು.
ವಂದೇ ಭಾರತ್ ರೈಲು ಬೆಂಗಳೂರಿನಿಂದ 110 ಕಿಲೋಮೀಟರ್ ವೇಗದಲ್ಲಿ ಧಾರವಾಡದ ಮಾರ್ಗದಲ್ಲಿ ಸಂಚರಿಸಲಿದೆ. ಅದು ಬೆಂಗಳೂರಿನಿಂದ ಧಾರವಾಡಕ್ಕೆ ಬರುವುದಕ್ಕೆ 6.5 ಗಂಟೆ ಸಮಯ ತೆಗೆದುಕೊಳ್ಳುತ್ತೆ. ಅದನ್ನು 130 ಕಿಲೋಮೀಟರ್ ವೇಗ ಮಾಡಿ 4.5 ರಿಂದ 5 ಗಂಟೆಯವರೆಗೆ ಪ್ರಯಾಣ ಮುಗಿಸುವ ಯೋಜನೆಯನ್ನು ರೂಪಿಸಲಾಗ್ತಾ ಇದೆ. ಧಾರವಾಡ ದಾಟಿ ಬೆಳಗಾವಿಗೆ ತೆಗೆದುಕೊಳ್ಳಬೇಕು ಎನ್ನುವಾಗ ನಮ್ಮಲ್ಲಿ ಡಬಲಿಂಗ್ ಕಾಮಗಾರಿ ಮಾಡುತ್ತಿರುವುದರಿಂದ ವಂದೇ ಭಾರತ್ ರೈಲನ್ನು ಇಲ್ಲಿಗೆ ತರುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದರು. ಈಗ ಒಂದು ಪ್ರಾಯೋಗಿಕವಾಗಿ ಪರೀಕ್ಷೆ ನಡೆಸಿದ್ದಾರೆ. ಧಾರವಾಡದಿಂದ ಬೆಳಗಾವಿಗೆ ಬರಬೇಕಾದ್ರೆ ಸುಮಾರು 2.5 ತಾಸು ಸಮಯ ತೆಗೆದುಕೊಳ್ತಾ ಇದೆ. ಅಲ್ಲಿಯ ಸಮಯ ಇಲ್ಲಿ ಕವರ್ ಮಾಡುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಆದಷ್ಟು ಬೇಗನೆ ಈ ತಾಂತ್ರಿಕ ಸಮಸ್ಯೆಯನ್ನು ಬಗೆಹರಿಸಲಾಗುವುದು ಅಂತ ತಿಳಿಸಿದರು. ಬ್ಯಾಲೆನ್ಸ್ ಮೇಂಟೈನ್ ಮಾಡೋದ್ರ ಮುಖಾಂತರ ಅಂತೇಳಿ ಜನಧನ್ ಬ್ಯಾಂಕ್ ಖಾತೆ ಇರ್ಬೋದು, ಒನ್ ನೇಷನ್ ಒನ್ ಪೆನ್ಷನ್ ಅಂತಕ್ಕಂಥ ಯೋಜನೆ ಜಾರಿಗೆ ತಂದಿರುವಂತಿರ್ಬೋದು, ಅಸಂಘಟಿತ ವಲಯದ ಜನರಿಗೆ ಅಟಲ್ ಪಿಂಚಣಿ ಯೋಜನೆ ಇರ್ಬೋದು, ಹರ್ ಘರ್ ನಲ್ ಸೆ ಜಲ್ ಅಂತಕ್ಕಂಥ ಜಲ್ ಜೀವನ್ ಮಿಷನ್ ಕೆಳಗಡೆ ನೀರು ಕೊಡುವಂಥ ಯೋಜನೆ ಇರ್ಬೋದು, ಅದಲ್ಲದೇ ರಕ್ಷಣಾ ಕ್ಷೇತ್ರದಲ್ಲಿ ಕೂಡ ಅನೇಕ ಘಟನೆಗಳು ನಡೆದು ನಮ್ಮ ಸುತ್ತಮುತ್ತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಆಪರೇಷನ್ ರಾಹತ್ ಅಂದರೆ 2015 ಒಳಗೆ ನಾವು ಅಧಿಕಾರಕ್ಕೆ ಬಂದು ಒಂದೇ ವರ್ಷದಲ್ಲಿ ಯೆಮೆನ್ನಲ್ಲಿ ನಡೆದಂಥ ಆಂತರಿಕ ಯುದ್ಧದ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಭಾರತೀಯರನ್ನ ರಕ್ಷಣೆ ಮಾಡತಕ್ಕಂಥ ಆಪರೇಷನ್ ರಾಹತ್ನಲ್ಲಿ ನಾವು ಸಕ್ಸಸ್ ಆಗಿ ಸುಮಾರು 960 ಜನರನ್ನು ಅಂದರೆ ಬೇರೆ ಬೇರೆ ನಮ್ಮ 4,640 ಭಾರತೀಯರು ಉಳಿದ 40 ದೇಶದ 960 ಜನರನ್ನು ಕೂಡ ಹೊರಗೆ ತೆಗೆದುಕೊಂಡು ಬಂದಿರುವಂಥದ್ದು ಇರ್ಬೋದು. ಆಪರೇಷನ್ ಮೈತ್ರಿ ಅನ್ನುವಂಥದ್ದು ನೇಪಾಳದಲ್ಲಿ ಏನು ಭೂಕಂಪ ಆಯಿತು, ಆ ಭೂಕಂಪ ಆದಂಥ ಸಂದರ್ಭದಲ್ಲಿ ಮೈತ್ರಿ ಹೆಸರಿನಲ್ಲಿ ಕಾರ್ಯಾಚರಣೆಯನ್ನು ನಡೆಸಿ ಸುಮಾರು 8,900 ಮಂದಿ ಮೃತಪಟ್ಟರಲ್ಲಿ ಲಕ್ಷಾಂತರ ಮಂದಿ ಜೀವ ಕಳ್ಕೊಂಡ್ರು. ಆ ಸಂದರ್ಭದಲ್ಲಿ ಕೂಡ ನಾವು ಅವರ ನೆರವಿಗೆ ಹೋಗಿರುವಂಥದ್ದು. ಆಪರೇಷನ್ ಸಂಕಟ ಮೋಚನ ಅಂತೇಳಿ 2016ರಲ್ಲಿ ದಕ್ಷಿಣ ಸುಡಾನ್ನಲ್ಲಿ ಉಂಟಾದ ಯುದ್ಧದ ವೇಳೆಯ ಸಂಘರ್ಷದಲ್ಲಿ ಭಾರತೀಯರ ರಕ್ಷಣೆ ಮಾಡಿರುವಂಥದ್ದು. ಇತ್ತೀಚೆಗೆ ಆಪರೇಷನ್ ಗಂಗಾ ಅಂತೇಳಿ ಉಕ್ರೇನ್ ಮತ್ತು ರಷ್ಯಾ ಮಧ್ಯೆ ನಡೆದಂಥ ಯುದ್ಧದಲ್ಲಿ ಕೂಡ ನಾವು ಮಧ್ಯೆ ಹೋಗಿ ದೇಶದ ಜನರನ್ನು ಕರ್ಕೊಂಡು ಬಂದಿರುವಂಥದ್ದು. ಆಪರೇಷನ್ ದೋಸ್ ಅಂತೇಳಿ ಟರ್ಕಿಯೊಳಗಾದಂಥ ಭೂಕಂಪದ ಸಂದರ್ಭದಲ್ಲಿ ಕೂಡ ನಾವು ಕ್ಷಿಪ್ರ ಕಾರ್ಯಾಚರಣೆ ಮೂಲಕ ನಮ್ಮ ಭಾರತ ಅಲ್ಲಿ ಸಹಾಯವನ್ನು ಮಾಡಿರುವಂಥದ್ದು. ಇತ್ತೀಚೆಗೆ ಸುಡಾನ್ನಲ್ಲಿ ಕರ್ನಾಟಕದ ಜನ ಸಿಕ್ಕಿದ್ರಲ್ಲಿ ಹಕ್ಕಿ ಪಿಕ್ಕಿ ಜನಾಂಗದವರು ಅವ್ರನ್ನೂ ಕೂಡ ಆಪರೇಷನ್ ಕಾವೇರಿ ಅಂತಕ್ಕಂಥ ಹೆಸರಿನಲ್ಲಿ ವಾಪಸ್ ದೇಶಕ್ಕೆ ಕರ್ಕೊಂಡು ಬಂದಿರುವಂಥದ್ದೇ ಇರ್ಬೋದು. ಈ ರೀತಿ ಚೀನಾ ಹಡಗು ರಕ್ಷಣೆ ಇರ್ಬೋದು, ಆಪರೇಷನ್ ದೈವಿ ಶಕ್ತಿ ಇರ್ಬೋದು, ಸಮುದ್ರ ಸೇತು ಇರ್ಬೋದು, ಹಲವಾರು ರಕ್ಷಣಾ ಕ್ಷೇತ್ರದಲ್ಲಿ ಕೂಡ ನಾವು ದೊಡ್ಡ ಮೈಲಿಗಲ್ಲನ್ನು ಇವತ್ತಿನ ಕೇಂದ್ರ ಸರ್ಕಾರ ಮಾಡಿದೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಅದರ ಜೊತೆಗೆ ಕೋವಿಡ್ ನಿಗ್ರಹ ಸಂದರ್ಭದಲ್ಲಿ ನಾವು ಲಾಕ್ಡೌನ್ ಮಾಡ್ತಕ್ಕಂಥ ನಿರ್ಣಯಗಳನ್ನು ಯಾವ ರೀತಿ ಜಾರಿಗೆ ತಂದೀವಿ, ದೇಶದ ಜನರ ಮಾನಸಿಕತೆಯನ್ನು ಆ ಲಾಕ್ಡೌನ್ಗೆ ಪೂರಕವಾಗುವಂತೆ ದೇಶದ ಪ್ರಧಾನಿ ಯಾವ ರೀತಿ ನಡ್ಕೊಂಡ್ರು ಅನ್ನುವಂಥದ್ದು ತಮಗೆಲ್ಲ ಗಮನಕ್ಕದ ಒಂದು ವಾತಾವರಣ ತಯಾರಾಗುವಂಥ ದೃಷ್ಟಿಯಿಂದ. ಮತ್ತು ಕೋವಿಡ್ ಲಸಿಕೆಗಳನ್ನು ಕೇವಲ ಭಾರತ ಒಂದೇ ಅಲ್ಲ, ವಿದೇಶಿಗಳಿಗೂ ಕೂಡ ನಾವು ಕೋವಿಡ್ ಲಸಿಕೆಯನ್ನು ಕಳಿಸಿಕೊಡ್ತಕ್ಕಂಥ ಮಟ್ಟದಲ್ಲಿ ಕೋವಿಡ್ ಲಸಿಕೆಯನ್ನು ಉತ್ಪಾದನೆ ಮಾಡಿಬಿಡೋದು, PPE ಕಿಟ್ಗಳ ಉತ್ಪಾದನೆ ಮಾಡಿರುವಂಥದ್ದು ಇರ್ಬೋದು. ಅದರ ಜೊತೆಗೆ ಅನೇಕ ನಾವು ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಿರುವಂಥದ್ದು. ಈ ರೀತಿ ಆಪತ್ಕಾಲ ಬಂದಲ್ಲಿ ದೇಶದ ನಮ್ಮ ಸರ್ಕಾರ ಪ್ರಧಾನಿ ಯಾವ ರೀತಿ ಸ್ಪಂದನೆ ಮಾಡಿರು ದೇಶದ ಜನರಿಗೆ ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಭಾಳ ದೊಡ್ಡ ಹೆಸರುಗಳನ್ನು ಮಾಡುವಂಥ ಕಾರ್ಯಕ್ರಮಗಳನ್ನು ಕೂಡ ಕೊಟ್ಟಿವಿ. ಅದರಲ್ಲಿ ಉಲ್ಲೇಖ ಮಾಡಬೇಕಾದದ್ದು ಅಂತಂದ್ರೆ ವಿಶ್ವ ಯೋಗ ದಿನವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಯೋಗವನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಕೀರ್ತಿ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲ್ತದೆ. ಸುಮಾರು 135 ದೇಶಗಳು ಇದನ್ನು ಅನುಕರಣೆ ಮಾಡಿದರು ಮತ್ತು ಅವರೆಲ್ಲರೂ ಕೂಡ ಯೋಗದಲ್ಲಿ ಪಾಲ್ಗೊಂಡರು ಅನ್ನುವಂಥದ್ದು ಈ ದೇಶಕ್ಕೆ ಸಿಕ್ಕಿರತಕ್ಕಂಥ ಒಂದು ದೊಡ್ಡ ಗೌರವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಕೋವಿಡ್ ಸಂದರ್ಭದಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ನಡೆದುಕೊಂಡಿದ್ದು ಜನತೆಯ ಶ್ಲಾಘನೆಗೆ ವ್ಯಕ್ತವಾಗಿದೆ. ಭಾರತದ ಯೋಗವನ್ನು ವಿಶ್ವಕ್ಕೆ ಪರಿಚಯಿಸಿದ ಶ್ರೇಯಸ್ಸು ಮೋದಿ ಅವರಿಗೆ ಸಲ್ಲುತ್ತೆ ಅಂತ ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಸಂಸದೆ ಮಂಗಳಾ ಅಂಗಡಿ, ಬೆಳಗಾವಿ BJP ಗ್ರಾಮೀಣ ಘಟಕದ ಜಿಲ್ಲಾಧ್ಯಕ್ಷ ಸಂಜಯ್ ಪಾಟೀಲ್, ನಗರ ಘಟಕದ ಅಧ್ಯಕ್ಷ ಅನಿಲ್ ಬೆನಕೆ ಸೇರಿದಂತೆ ಇನ್ನೂ ಹಲವರು ಕೂಡ ಉಪಸ್ಥಿತರಿದ್ದರು. ಕೋವಿಡ್ ಸಂದರ್ಭದಲ್ಲಿ ಪೋಷಕರನ್ನು ಕಳೆದುಕೊಂಡಿರುವಂತಹ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗಾಗಿ ಬೆಳಗಾವಿ ರೋಟರಿ ಕ್ಲಬ್ ವಿಶೇಷವಾಗಿರುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದ ಮೂಲಕ ಅವರ ಶೈಕ್ಷಣಿಕ ಪ್ರಗತಿಗಾಗಿ ಧನ ಸಹಾಯ ಸೇರಿದಂತೆ ಪಠ್ಯೇತರ ಮತ್ತು ಪಠ್ಯ ಸಾಮಗ್ರಿಗಳನ್ನು ವಿತರಣೆ ಮಾಡಲಿದೆ ಅಂತ
ಕ್ಲಬ್ನ ಅಧ್ಯಕ್ಷ ರಮೇಶ್ ಹೇಳಿದರು. ಕೋವಿಡ್ನಿಂದಾಗಿ ತಂದೆ ತಾಯಿ ಹಾಗೂ ಪೋಷಕರನ್ನು ಕಳೆದುಕೊಂಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅನುಕೂಲವಾಗುವಂತಹ ಸದುದ್ದೇಶದಿಂದ ರೋಟರಿ ಕ್ಲಬ್ ಆಫ್ ಬೆಳಗಾವಿ ಸೌತ್ ಶಿಕ್ಷಣಕ ಸಹಾರ ಅನ್ನುವ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಅಂತ ರೋಟರಿ ಕ್ಲಬ್ ಆಫ್ ಬೆಳಗಾವಿ ಸೌತ್ ಅಧ್ಯಕ್ಷ ರಮೇಶ್ ರಾಮಗುರುವಾಡಿ ತಿಳಿಸಿದರು. ಬೆಳಗಾವಿಯಲ್ಲಿ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮುದಾಯ ಸೇವೆಯಲ್ಲಿ ಮುಂಚೂಣಿಯಲ್ಲಿರುವಂತಹ ಬೆಳಗಾವಿ ಸೌತ್ನ ರೋಟರಿ ಕ್ಲಬ್ ಕೋವಿಡ್ ಪೀಡಿತ ಕುಟುಂಬಗಳು ಮತ್ತು ಇತರ ಹಿಂದುಳಿದ ಕುಟುಂಬಗಳ ಮಕ್ಕಳ ಶಿಕ್ಷಣವನ್ನು ಪ್ರೋತ್ಸಾಹಿಸುವಂಥ ನಿಟ್ಟಿನಲ್ಲಿ ಶಿಕ್ಷಣ ಕಾ ಸಹಾರ ಅನ್ನುವ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಅಂತ ಹೇಳಿದರು. ಈ ಕಾರ್ಯಕ್ರಮವನ್ನು ಜೂನ್ 27ರಂದು ಮಧ್ಯಾಹ್ನ 2:30ಕ್ಕೆ ಭಾಗ್ಯನಗರದಲ್ಲಿರುವಂಥ ರಾಮನಾಥ ಮಂಗಲ ಕಾರ್ಯಾಲಯದಲ್ಲಿ ರಾಜ್ಯ ಉನ್ನತ ಶಿಕ್ಷಣ ಇಲಾಖೆಯ ಧಾರವಾಡ ನಿರ್ದೇಶಕ ಡಾಕ್ಟರ್ ಶಿವಪ್ರಸಾದ್, ನಿವೃತ್ತ ಪ್ರಾದೇಶಿಕ ಆಯುಕ್ತ ಎಂಜಿ ಹಿರೇಮಠ ಗೌರವ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು. ಅನುಗುಣವಾಗಿ ಮತ್ತು ಅವರ ಒಂದು ಹೇಳಿಕೆಗಾಗಿ ಸಾಕಷ್ಟು ಒಂದು ಶ್ರಮವನ್ನು ವಹಿಸ್ತಾ ಬರ್ತಾ ಇದೆ. ಸಮಾಜಕ್ಕೆ ಬೇಕಾಗಿರುವಂಥ ಅಗತ್ಯ ವಸ್ತುಗಳು ಪೂರೈಸೋದ್ರಿಂದ ಹಿಡಿದು ನಾವು ಇವತ್ತು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗಿರ್ಬೋದು ಮತ್ತು ಸಂಸ್ಥೆಗಳಿಗಿರ್ಬೋದು ಸಾಕಷ್ಟು ನೆರವನ್ನು ನೀಡ್ತಾ ಬಂದಿರುವಂಥ ಸಂಗತಿ ತಮ್ಮೆಲ್ಲರಿಗೂ ಗೊತ್ತಿದೆ. 2019-20 ನಮ್ಮ ಇಡೀ ವಿಶ್ವದಲ್ಲಿ ಕರೋನಾದಿಂದ ತತ್ತರಿಸಿ ಹೋದಂಥ ಸಂದರ್ಭದಲ್ಲಿ ಹಲವಾರು ಕುಟುಂಬಗಳು ತಮ್ಮ ಕುಟುಂಬಕ್ಕೆ ಆಸರೆಯಾಗಿರುವಂಥ ಒಂದು ವ್ಯಕ್ತಿಗಳನ್ನು ಕಳ್ಕೊಂಡು ಇವತ್ತು ಸಾಕಷ್ಟು ಕುಟುಂಬಗಳು ಇವತ್ತು ಬೀದಿಗೆ ಬಂದಿರುವಂಥ ಒಂದು ಸಂಗತಿ ತಮ್ಮೆಲ್ಲರಿಗೂ ಗೊತ್ತಿದೆ. 19-20 ಅವಧಿಯಲ್ಲಿ ಸಂಸ್ಥೆಯು ಕರೋನಾ ಪೀಡಿತ ಎಲ್ಲ ಕುಟುಂಬಗಳಿಗೆ ಅಗತ್ಯವಾಗಿರುವಂಥ ಎಲ್ಲ ಅವರ ದಿನಸಿ ಇರ್ಬೋದು ಅಥವಾ ಅವರ ವೈದ್ಯಕೀಯ ಖರ್ಚು ಇರ್ಬೋದು ಅಥವಾ ಅವರ ಒಂದು ದೈನಂದಿನ ಜೀವನ ನಡೆಸಲಿಕ್ಕೆ ಆರ್ಥಿಕ ನೆರವನ್ನು ನೀಡ್ತಾ ಬಂದಿದೆ. ಆದರೆ 19-20 ನಂತರ ಬಂದಂಥ ಒಂದು ಹೊಸ ಬೆಳವಣಿಗೆ ಏನಂದರೆ ಈ ಕರೋನಾ ಪೀಡಿತ ಕುಟುಂಬದ ಹಲವಾರು ವಿದ್ಯಾರ್ಥಿಗಳು ಇವತ್ತು ಶಿಕ್ಷಣದಿಂದ ವಂಚಿತರಾಗಿರುವಂಥ ಒಂದು ಸಂಗತಿ ಇತ್ತೀಚೆಗೆ ಬೆಳಗ್ಗೆ ಬಂದಿದೆ. ಅದರಿಂದ 2022-23 ನಮ್ಮ ಒಂದು ರೋಟರಿ ಸಂಸ್ಥೆಯ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಅಧ್ಯಕ್ಷರು ರಮೇಶ್ ರಾಮಗುರುವಾಡಿ ಅವರು ಒಂದು ಶಿಕ್ಷಣಕ ಸಹಾರ ಅಂದರೆ ಶಿಕ್ಷಣಕ್ಕಾಗಿ ನೆರವು ಎನ್ನುವಂಥ ಒಂದು ಕಾರ್ಯಕ್ರಮವನ್ನು June 1, 2022 ನಾವು ಅಧಿಕೃತವಾಗಿ ನಾವು ಅದನ್ನು ಆರಂಭ ಮಾಡಿದ್ದೇವೆ. ಇದರ ಉದ್ದೇಶ ಇಷ್ಟೇ, ಸುಮಾರು 100 ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು, ಯಾರ ತಂದೆ ತಾಯಿಗಳಾದರೆ ಈ ಕರೋನಾದಿಂದ ಅವರು ತೀರ್ಕೊಂಡಿರ್ತಾರೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ 2,000 ಅಂತೆ ಸುಮಾರು 5 ಕಾಲ ಅವರಿಗೆ ಆರ್ಥಿಕ ನೆರವನ್ನು ನೀಡುವುದು ಅವ್ರ ವಿದ್ಯಾಭ್ಯಾಸಕ್ಕಾಗಿ. ಇದರ ಜೊತೆಗೆ ಸುಮಾರು 300 ವಿದ್ಯಾರ್ಥಿಗಳು, ಯಾರು ಆರ್ಥಿಕವಾಗಿ ಹಿಂದುಳಿದಂಥ ಒಂದು ಕುಟುಂಬದ ವಿದ್ಯಾರ್ಥಿಗಳಿಗೆ ಒಂದು ಶೈಕ್ಷಣಿಕ ಒಂದು ಕಿಟ್ ಅಂದರೆ ಒಂದು ಎಜುಕೇಷನ್ ಮೆಟೀರಿಯಲ್ಸ್ ಇರುವಂಥ ಒಂದು ಕಿಟ್, ಇದು 1,000 ಒಂದು ಕಿಟ್ಟಿನ ಬೆಲೆ ಆಗಿರ್ತದೆ. ಮತ್ತು ನಮ್ಮ ರೋಟರಿ ಜಿಲ್ಲಾ 3170 3,170 ಒಂದು ಪ್ರತಿ ವರ್ಷದಂತೆ ನಾವು ಈ ಬಡ ಹೆಣ್ಣು ಮಕ್ಕಳಿಗೆ ನಾವು ಈ ಶಾಲೆಗೆ ಹೋಗುವಂಥ ಹೆಣ್ಣುಮಕ್ಕಳಿಗೆ ನಾವು ಉಚಿತವಾಗಿ ಸೈಕಲ್ಗಳನ್ನು ನಾವು ವಿತರಿಸ್ತಾ ಬರ್ತಾ ಇದ್ದೀವಿ. ಈ ವರ್ಷ ಕೂಡ ಅಂಥ ಒಂದು 15 ಹೆಣ್ಣುಮಕ್ಕಳನ್ನು ನಾವು ಈ ಸೈಕಲ್ಗಳನ್ನು ವಿತರಿಸುವಂಥ ಒಂದು ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮ ಒಂದು ದೊಡ್ಡ ಮಟ್ಟದಲ್ಲಿ ಮಂಗಳವಾರ ದಿನಾಂಕ 27ರಂದು ರಾಮನಾಥ್ ಮಂಗಳ ಕಾರ್ಯಾಲಯದಲ್ಲಿ ಮಧ್ಯಾಹ್ನ 2:30 ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮ ಈಗಾಗಲೇ ಕ್ಲಬ್ 400 ವಿದ್ಯಾರ್ಥಿಗಳನ್ನು ಗುರುತಿಸಿದ್ದು, ಅವರಲ್ಲಿ 100 ಮಕ್ಕಳು COVID-19 ತಮ್ಮ ಪೋಷಕರನ್ನು ಅಥವಾ ಇಬ್ಬರನ್ನು ಕೂಡ ಕಳೆದುಕೊಂಡಿದ್ದಾರೆ. ಅವರಿಗೆ ವರ್ಷಗಳ ಅವಧಿಗೆ 2,000 ಆರ್ಥಿಕ ಸಹಾಯವನ್ನು ಮತ್ತು ಅವರ ಶೈಕ್ಷಣಿಕ ವೆಚ್ಚಗಳನ್ನು ಪೂರೈಸುವುದಕ್ಕಾಗಿ ಸಹಾಯ ಮಾಡುತ್ತಿದೆ. ಜೊತೆಗೆ 300 ವಿದ್ಯಾರ್ಥಿಗಳಿಗೆ ತಲಾ 1,000 ಮೌಲ್ಯದ ಶೈಕ್ಷಣಿಕ ಸಾಮಗ್ರಿಗಳನ್ನು ಕೊಡಲಾಗ್ತಾ ಇದೆ. ಜೊತೆಗೆ ಕ್ಲಬ್ 15 ವಿದ್ಯಾರ್ಥಿನಿಯರಿಗೆ ಸೈಕಲ್ಗಳನ್ನು ನೀಡ್ತಾ ಇದೆ ಅಂತ ಮಾಹಿತಿಯನ್ನು ಕೊಟ್ಟರು. ಈ ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ಡಾಕ್ಟರ್ ಗೋವಿಂದ ಮಿಸಾಳೆ, ಅಶೋಕ್ ನಾಯಕ್, ಜಯಸಿಂಹ, ಸತೀಶ್ ಕುಲಕರ್ಣಿ ಸೇರಿದಂತೆ ಇನ್ನೂ ಹಲವರು ಕೂಡ ಭಾಗವಹಿಸಿದ್ದರು. ರಾಜಶೇಖರ ಹಿರೇಮಠ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್ನಲ್ಲಿ ಇದೀಗ ಮತ್ತೊಂದು ಪುಟ್ಟ ಬ್ರೇಕ್. ಹೋಟೆಲ್ ಆದರ್ಶ್ ಪ್ಯಾಲೇಸ್ ಲಜೀಜ್ ಖಾನೆಗೆ ಸಾಥ್ ಯಹಾ ಹೈ ಬೆಹತರೀನ್ ರೂಮ್ಸ್ ರಹನೆ ಕೆ ಲಿಯೇ ಸ್ಟ್ಯಾಂಡರ್ಡ್ ರೂಮ್ಸ್ ಔರ್ ಸೂಟ್ ರೂಮ್ಸ್ ಸಾಥ್ ಹಿ ಸಾಥ್ ಮೌಜೂದ್ ಹೈ ಕೈ ಸಾರಿ ಕ್ವಾಲಿಟಿಯೋ ಸೇ ಭರ್ಪೂರ್ ಸ್ಟ್ಯಾಂಡರ್ಡ್ ಡಿಲಕ್ಸ್ ರೂಮ್ಸ್ ಔರ್ ಡಿಲಕ್ಸ್ ಸೂಟ್ ರೂಮ್ಸ್ ಲಕ್ಸರಿಯಸ್ ಲೈಫ್ ಕಾ ಅನುಭವ ಲೇನಾ ಹೈ ತೋ ಏಕ್ ಬಾರ್ ಅವಶ್ಯ ಭೇಟ್ ದೇ ಶಾದಿ ಔರ್ ಇತರ ಪ್ರೋಗ್ರಾಮ್ಸ್ ಕೆ ಲಿಯೇ ಪ್ಲಾಟಿನಮ್ ಹಾಲ್ ಔರ್ ಮಿಲೇನಿಯಂ ಹಾಲ್ ಹೋಟೆಲ್ ಆದರ್ಶ್ ಪ್ಯಾಲೇಸ್
लिंगराज कॉलेज के पास, कॉलेज रोड, बेलगाव। प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाव जया, बहुत सुंदर लग रहा है। वैसे सच को तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा तो कर्टन्स की तारीफ कर रही हो। अमरकॉन कर्टन एंड फर्निशिंग, यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकॉन कर्टन एंड फर्निशिंग, खड़े बाजार, बेलगावी। आराधना, मारुति गली, बेळगाव। वस्त्रों का संगम, सुंदर सरोना, मन भाई आराधना। ब्रेक बळिक मत्ते स्वागत। ಖಾನಾಪುರ ತಾಲೂಕಿನಲ್ಲಿ ಎಸ್ಸಿ ಎಸ್ಟಿ ಸಮುದಾಯದ ಕುಂದುಕೊರತೆಗಳ ಸಭೆಯನ್ನು ನಡೆಸಲಾಯಿತು. ಸಭೆಯಲ್ಲಿ ಶಾಸಕ ವಿಠಲ ಹಲಗೇಕರ್ ಸಮುದಾಯದ ನಾಗರಿಕರಿಂದ ಕುಂದುಕೊರತೆಗಳನ್ನು ಆಲಿಸಿದರು. ಇದೇ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ನಿಮಗೆ ತೊಂದರೆಗಳಿದ್ದರೆ ಮತ್ತು ಸಮಸ್ಯೆಗಳಿದ್ದರೆ ಕೂಡಲೇ ನನ್ನ ಗಮನಕ್ಕೆ ತನ್ನಿರಿ, ನಾನು ನಿಮ್ಮ ಜೊತೆಗಿರ್ತೀನಿ ಅಂತ ಭರವಸೆಯನ್ನು ಕೊಟ್ಟರು. ಸಮಾಜ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಆಡಳಿತದಿಂದ ಖಾನಾಪುರ ತಾಲೂಕಿನ ಎಸ್ಸಿ ಎಸ್ಟಿ ಸಮಾಜದ ಕುಂದುಕೊರತೆಗಳ ಸಭೆಯನ್ನು ಪಟ್ಟಣದ ಸ್ಟೇಷನ್ ರಸ್ತೆಯಲ್ಲಿರುವಂತಹ ಪಟ್ಟಣ ಪಂಚಾಯತ್ ಮಂಗಲ ಕಾರ್ಯದಲ್ಲಿ ಕರೆಯಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ವಿಠಲ ಹಲಗೇಕರ್, ನಾನು ಶಾಸಕನಾದ ಮೇಲೆ ಇದು ನನ್ನ ಮೊದಲ ಕುಂದುಕೊರತೆ ಸಭೆಯಾಗಿದೆ. ಹೀಗಾಗಿ ಯಾರಿಗೆ ಏನೇ ಸಮಸ್ಯೆಗಳಿದ್ದರೂ ಕೂಡ ಪರಿಹರಿಸುತ್ತೇನೆ, ಆ ನಿಟ್ಟಿನಲ್ಲಿ ನನ್ನ ಗಮನ ಇರುತ್ತದೆ. ಹೀಗಾಗಿ ಎಲ್ಲರೂ ಕೂಡ ನನ್ನ ಗಮನಕ್ಕೆ ನಿಮ್ಮ ಸಮಸ್ಯೆಗಳನ್ನು ತನ್ನಿರಿ ಅಂತ ಕೇಳಿಕೊಂಡರು. ಸಭೆಯಲ್ಲಿ ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿಗಳು ಮತ್ತು ಎಲ್ಲ ದಲಿತ ಪರ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು. ತಾಲೂಕಿನಲ್ಲಿ ಎಸ್ಸಿ ಎಸ್ಟಿ ಸಮಾಜದವರಿಗೆ ಆಗುತ್ತಿರುವಂಥ ಅನ್ಯಾಯ ಮತ್ತು ಸಮಸ್ಯೆಗಳ ಕುರಿತಾಗಿ ಸಭೆಯಲ್ಲಿ ಶಾಸಕರು ಮತ್ತು ಅಧಿಕಾರಿಗಳ ಗಮನವನ್ನು ಸೆಳೆದರು. ನಂತರದಲ್ಲಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಕಾರ್ಯದರ್ಶಿ ರಾಜಶೇಖರ್ ಹಿಂಡಲ್ಗಿ, ತಾಲೂಕಿನಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲದಂತಾಗಿದೆ, ಹೀಗಾಗಿ ದಲಿತರಿಗೆ ನ್ಯಾಯವನ್ನು ಒದಗಿಸಿಕೊಡಿ ಅಂತ ಕೇಳಿಕೊಂಡರು. ಕೆಲವೊಂದು ಇಲಾಖೆ ಅಧಿಕಾರಿಗಳು ಬಂದಾಗ ಇದು ಶೋಷಿತ ಸಮುದಾಯಗಳನ್ನ ಶೋಷಣೆಯಿಂದ ಹೊರಗೆ ತರಬೇಕಪ್ಪ
ಸಾಕ್ಷಿ ಕೊಡಕ್ ಹೋದ್ರೆ ಕೇಸ್ ಹಾಕಸ್ ಮಾಡ್ಕೋಬೇಕು ಮಾಡ್ಬೇಕಂತ ಹೋದ್ರೆ ಸಾಕ್ಷಿ ಕೇಳ್ತೀವಿ. ಸಾಕ್ಷಿ ಇದ್ದು ಇಲ್ಲಿದ್ರೆ ಎವಿಡೆನ್ಸ್ ಗಳಿಂದ ಕೇಸ್ ಮಾಡಿರೋ ಮುಖ್ಯ ಮುಖ್ಯ ಆರೋಪಗಳನ್ನ ಸಾಕ್ಷಿಯಿಂದ ಹೊರಗ್ಬಡಿಸುವಂತ ಕೆಲಸ ಡಿಸ್ಟರ್ಬ್. ಸಭೆ ಶುರುವಾದಾಗಿನಿಂದ ವಾದ ವಿವಾದಗಳಿಂದ ನಡೆದಿದ್ದ ಸಭೆಯಲ್ಲಿ ಮುಖಂಡರ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಅಧಿಕಾರಿಗಳು ಮುಖ ನೋಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇನ್ನು ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತಿದ್ದಂತೆ ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಊಟದ ನಂತರ ಸಭೆ ಮುಂದುವರಿಸುವುದಾಗಿ ಎದ್ದು ಸಭೆಯಿಂದ ಹೊರನಡೆದರು. ಮುಖಂಡರ ಆಕ್ರೋಶಕ್ಕೆ ಇದು ಕೂಡ ಕಾರಣವಾಗುವಂಥದ್ದಾಯಿತು. ಕೊನೆಗೆ ಪೊಲೀಸರ ಮಧ್ಯಪ್ರವೇಶದಿಂದ ಕೊನೆಗೆ ಮುಂದಿನ ದಿನಾಂಕಕ್ಕೆ ಸಭೆಯನ್ನು ಮುಂದೂಡಲಾಯಿತು. ಪ್ರಸನ್ನ ಕುಮಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಖಾನಾಪುರ. ಗಂಡನನ್ನು ತನ್ನ ಪ್ರಿಯಕರನ ಜೊತೆಗೂಡಿಕೊಂಡು ತಾನೇ ಹತ್ಯೆಗೈದು ಗಂಡ ಕಾಣಿಯಾಗಿದ್ದಾನೆ ಅಂತ ದೂರು ಕೊಟ್ಟಿದ್ದ ಕಿರಾತಕಿಯನ್ನು APMC ಪೊಲೀಸ್ ಠಾಣೆ ಪೊಲೀಸರು ಇದೀಗ ಬಂಧನ ಮಾಡಿದ್ದಾರೆ. ಕಿರಾತಕಿಯ ಅಸಲಿ ಕಹಾನಿ ಇಲ್ಲಿದೆ ನೋಡಿ. ಮದುವೆಯಾಗಿದ್ದರೂ ಅನೈತಿಕ ಸಂಬಂಧ ಹೊಂದಿದ್ದ ಪತ್ನಿ ಗೆಳೆಯನೊಂದಿಗೆ ಸೇರಿಕೊಂಡು ಪತಿಯನ್ನು ಕೊಲೆ ಮಾಡಿ ಕಳೆದ 3 ತಿಂಗಳ ಹಿಂದೆ ನನ್ನ ಪತಿ ಕಾಣಿಯಾಗಿದ್ದಾರೆ ಅಂತ ಪೊಲೀಸರಿಗೆ ದೂರು ನೀಡಿ ಈಗ ಕಾಕಿಗೆ ಲಾಕ್ ಆಗಿದ್ದಾರೆ. ಅನೈತಿಕ ಸಂಬಂಧ ಪ್ರಶ್ನೆ ಮಾಡಿದ ಪತಿಯನ್ನೇ ಗೆಳೆಯನೊಂದಿಗೆ ಸೇರಿಕೊಂಡು ಕೊಲೆ ಮಾಡಿ ಕಳೆದ 3 ತಿಂಗಳು ಹಿಂದೆ ನನ್ನ ಪತಿ ರಮೇಶ್ ಕಾಂಬಳೆ ಕಾಣೆಯಾಗಿದ್ದಾನೆ ಅಂತ ಬೆಳಗಾವಿ APMC ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ನಾಟಕ ಮಾಡಿದ ಪತ್ನಿಯ ಬಣ್ಣ ಇದೀಗ ಬಯಲಾಗಿದೆ. APMC ಪೊಲೀಸ್ ಠಾಣೆಯಲ್ಲಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾಳೆ. ತಮ್ಮ ಅನೈತಿಕ ಸಂಬಂಧ ಪತಿಯ ಎದುರಿಗೆ ಬಯಲಿಗೆ ಬರುತ್ತಿದ್ದಂತೆ ಪತಿಯನ್ನು ಕೊಲೆ ಮಾಡಿ ಶವವನ್ನು ಬೇರೆ ಕಡೆಗೆ ಎಸೆದು APMC ಪೊಲೀಸ್ ಠಾಣೆಗೆ ಕಳೆದ 3 ತಿಂಗಳ ಹಿಂದೆ ಸಂಧ್ಯಾ ಕಾಂಬಳೆ ಕಾಣೆಯಾಗಿದ್ದಾರೆ ನನ್ನ ಪತಿ ಅಂತ ದೂರು ಕೊಟ್ಟಿದ್ದರು. ಈಗ ಕೊಲೆಯಾಗಿದೆ ಎಂದು ತಿಳಿದ ಕೂಡಲೇ APMC ಪೊಲೀಸರು ಕಿಲಾಡಿ ಪತ್ನಿ ಸಂಧ್ಯಾ, ಆಕೆಯ ಗೆಳೆಯ ಬಾಳು ಬಿರಂಜಿ ಸೇರಿದಂತೆ ಅವರಿಗೆ ಸಹಕರಿಸಿದ ಇಬ್ಬರನ್ನು ಪೊಲೀಸರು ಬಂಧನ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಇದು ಅನೈತಿಕ ಸಂಬಂಧದ ಕೊಲೆ ಅಂತ ಶಂಕಿಸಿರುವ ಪೊಲೀಸರು ರಮೇಶ್ ಶವ ಹುಡುಕಾಟವನ್ನು ಶುರು ಮಾಡಿದ್ದಾರೆ. ಈ ಕುರಿತಾಗಿ APMC ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ರಾಜಶೇಖರ ಹಿರೇಮಠ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಗೋವಾದಿಂದ ಹೈದರಾಬಾದ್ಗೆ ಅಕ್ರಮವಾಗಿ ಮದ್ಯವನ್ನು ಸಾಗಾಟ ಮಾಡುತ್ತಿದ್ದ ವಾಹನ ಆರೋಪಿ ಮತ್ತು ಅಕ್ರಮ ಮದ್ಯವನ್ನು ರಾಮನಗರದಲ್ಲಿ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಜೋಯ್ಡಾ CPI ನೇತೃತ್ವದಲ್ಲಿ ತಂಡ ದಾಳಿನ ನಡೆಸಿ ಅಕ್ರಮ ಮದ್ಯ, ಆರೋಪಿ ಮತ್ತು ವಾಹನವನ್ನು ಜಪ್ತಿ ಮಾಡಿಕೊಂಡಿದೆ. ಗೋವಾದಿಂದ ಹೈದರಾಬಾದ್ ಕಡೆಗೆ ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದ ಮದ್ಯವನ್ನು ಖಾನಾಪುರದ ರಾಮನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜಪ್ತಿಪಡಿಸಿಕೊಳ್ಳಲಾಗಿದೆ. ಪಾರ್ಲೆ ಬಿಸ್ಕತ್ ಬಾಕ್ಸ್ಗಳಲ್ಲಿ ಅಕ್ರಮವಾಗಿ 30 ಲಕ್ಷ ಮೌಲ್ಯದ ಮದ್ಯವನ್ನು ಸಾಗಿಸಲಾಗುತ್ತಿದ್ದ ವೇಳೆಯಲ್ಲಿ ಜೋಯ್ಡಾ CPI ನಿತ್ಯಾನಂದ ಪಂಡಿತ್ ನೇತೃತ್ವದ ತಂಡ ದಾಳಿ ನಡೆಸಿ ಮದ್ಯ, ವಾಹನ, ಆರೋಪಿಯನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಗೋವಾ ಮೂಲದ 30 ಲಕ್ಷ ಮೌಲ್ಯದ ರಾಯಲ್ ಸ್ಟ್ಯಾಗ್ ಮ್ಯಾನ್ಸನ್ ಹೆಡ್ಸ್ ಮದ್ಯವನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. 1.5 ಲಕ್ಷ ಮೌಲ್ಯದ ಬಿಸ್ಕತ್ ಹಾಗೂ ವಾಹನ ಸೇರಿದಂತೆ ಸುಮಾರು 52,50,000 ಮೌಲ್ಯದ ವಸ್ತುಗಳನ್ನು ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ. ಆರೋಪಿಯನ್ನು ತೆಲಂಗಾಣದ ಕೋಟಪಲ್ಲಿ ನಾಗಾಚಾರ್ಯ ಅಂತ ಗುರುತಿಸಲಾಗಿದೆ. ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನು ಶುರು ಮಾಡಿಕೊಂಡಿದ್ದಾರೆ. ನಿಖಿಲ್ ಅಸುಕರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಜೋಯ್ಡಾ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಮತ್ತೊಂದಿಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡಮ ನ್ಯೂಸ್ ನೆಟ್ವರ್ಕ್.